ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಚ್ಚಿನಿಂದ ಮುರಳಿ ಮೇಲೆ ಹಲ್ಲೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟಿಗೇನಹಳ್ಳಿ ಗ್ರಾಮದ ಮುರಳಿ ಎಂಬಾತನ ಮೇಲೆ ನಂದನವನ ಗ್ರಾಮದ ಬೈರೆಡ್ಡಿ ಎಂಬಾತ ಮಚ್ಚಿನಿಂದ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ಇಂದು ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ಗಾಯಾಳು ಮುರಳಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಘಟನೆಯ ಬಗ್ಗೆ ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ ಮಚ್ಚಿನಿಂದ ಹಲ್ಲೆ ಮಾಡಿದ ಆರೋಪಿ ಬೈರೆಡ್ಡಿ ತಮ್ಮ ತೋಟದ ಜಮೀನಿನಲ್ಲಿ ಕೊಳವೆ ಬಾವಿಗೆ ಅಳವಡಿಸಿದ್ದ ಪ್ಯಾನಲ್ ಬೋರ್ಡ್ ಕಳ್ಳತನ, ಕೊಳವೆ ಬಾವಿಯ ಕೇಬಲ್ ತುಂಡು ಮಾಡಿ ಕಳ್ಳತನ ಮಾಡುವುದು, ಡ್ರಿಪ್ ಪೈಪುಗಳನ್ನು ತುಂಡು ಮಾಡುವುದನ್ನು ಮಾಡುತ್ತಿದ್ದ. ಈ ಬಗ್ಗೆ ನಮ್ಮಿಬ್ಬರ ನಡುವೆ ಆಗಾಗ ಗಲಾಟೆ ಸಹ ನಡೆದಿವೆ. ಕಳ್ಳತನಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಕ್ಕೆ ಬೈರೆಡ್ಡಿ ಹಲವಾರು ಬಾರಿ ಪ್ರಾಣ ಬೆದರಿಕೆ ಹಾಕಿದ್ದ, ಆದರೂ ನಾವು ಕಳ್ಳತನ ನಡೆಯದಂತೆ ಎಚ್ಚರ ವಹಿಸಿದವು. ಇಂದು ಬೆಳಗ್ಗೆ ತಮ್ಮ ತೋಟದ ಬಳಿ ಇದ್ದ ಟೊಮೆಟೋಗೆ ಬಳಸುವ ಕಟ್ಟಿಗೆಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದನ್ನು ಕಂಡು ಪ್ರಶ್ನಿಸಿದ್ದಕ್ಕೆ ಜಗಳ ತೆಗೆದು ಮಚ್ಚಿನಿಂದ ಹಲ್ಲೆ ನಡೆಸಿರುವುದಾಗಿ ದೂರಿನಲ್ಲಿ ವಿವರಿಸಿದ್ದಾರೆ. ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರದ ಇಮ್ರಾನ್ ಪಾಷಾ, ಚಿಂತಾಮಣಿ. ನನ್ನ ಹೆಸರು ಮುರಳಿ ಅಂತ. ನಮ್ಮ ಬಾವಿ ಪಕ್ಕ ಬೈರೆಡ್ಡಿ ಅಂತ ಇದ್ದಾನೆ. ಅವನು ಯಾವಾಗ ಕಳ್ಳತನ ಮಾಡೋದು, ಯಾವಾಗ ಬೋರ್ಡ್ ಕಿತ್ಕೊಂಡು ಹೋಗೋದು, ಈಗ ಬೋರ್ವೆಲ್ಲಲ್ಲಿ ಎಲ್ಲ ಕಲ್ಲುಗಳು ಹಾಕೋದು, ಕಬ್ಬಿನ ಬೆಣ್ಣೆ ಹಾಕೋದು, ಈಗ ಎಲ್ಲ ಡ್ರಿಪ್ ಪೈಪ್ಗಳೆಲ್ಲ ಎತ್ಕೊಂಡು ಹೋಗೋದು, ಆ ಥರ ಮಾಡ್ತಾಯಿದ್ವಿ. ಯಾವಾಗ ಗಲಾಟೆಗಳು ಆಗ್ತಾಯಿತ್ತು, ಆದ್ದರಿಂದ ನಾವು ಆವಾಗ ಆವಾಗ ಗಲಾಟೆನೂ ಬಿಟ್ಟಿದ್ವಿ. ಒಂದು ಸರಿ ಜೀವ ಬೆದರಿಕೆನೂ ಹಾಕಿದ್ದಾನೆ ನೈಟ್ ಬಂದು. ಈ ಸರಿ ಮೂರನೇ ಜೀವ ಬೆದರಿಕೆ ಹಾಕಿದ್ದಾರೆ. ನನಗೆ ಅವರಿದ್ದಾರೆ, ಇವರಿದ್ದಾರೆ, ಹಿಂದೆ ನಿನ್ನ ನೆತ್ತಾಕ್ಸ್ತೀನಿ, ಸಾಯಿಸಾಕ್ತೀನಿ ಅಂತ ಮಾತಾಡ್ತೀನಿ. ಮತ್ತು ಬೆಳಗ್ಗೆ 7 ಗಂಟೆ 7:30 ಸಮಯದಲ್ಲಿ ನಾನು ಮನೆಯಿಂದ ಬಾವಿ ಹತ್ರ ಬಂದಿದ್ದೀನಿ. ಆವಾಗ ಟೊಮಾಟ ಸೌದೆ ಎತ್ಕೊಂಡು ಹೋಗ್ತಾಯಿದ್ನು. ಒಂದು ಮೂಕಷ್ಟು ನಾನು ಕೇಳಿದ್ರೆ ಯಾರು ನಾನು ಇಲ್ಲೇ ಎತ್ಕೊಂಡು ಬಂದು ಹಾಕ್ತೀನಿ ಅಂತ ಹಿಂಗೆ ಹಿಂಗೆ ಅಂದರು. ನನಗೆ ನಿಮ್ಗೆ ಆಗೋಲ್ಲ, ಏನಕ್ಕೆ ಎತ್ಕೊಂಡು ಹೋಗ್ತಾ ಯಾವನ್ನ ನೀನು ಎತ್ಕೊಂಡು ಹೋಗಬೇಕಂದ್ರೆ ನಿಮ್ಗೆ ಮೊನ್ನೆನೇ ತಿಳಿಯಿತು ನಿಮಗೆ ಇವಾಗ ತೀರೈತೆ ಬಾರ ಅಂದ್ರೆ ನಾನು ಅಲ್ಲಿ ಹತ್ರಕ್ಕೆ ಹೋದ್ನೆ ಅಂತ ಅಂಥವೇನೂ ಇಲ್ಲ ಅಂದ್ಕೊಂಡು ಹತ್ರಕ್ಕೆ ಹೋದೆ. ಅವ್ನು ಮುಚ್ಚಿಂದ ಹಾಕಿದ್ದಾನೆ, ಕತ್ತಿಗೆ ಹಾಕಿದ್ನು, ಕೈಯಿಂದ ಹಾಕಿದ್ದಕ್ಕೆ ಇಲ್ಲಿ ಒಂದು ಬಂದು ಬಿತ್ತು. ನನಗೆ ನಾನು ಅಲ್ಲೇ ಕಣ್ಣು ತಿರುಗಿ ಬಿದ್ದೋಗಿದ್ದೀನಿ. ಅವ್ನು ನೋಡೋದ್ನು, ಮತ್ತೆ ನಾನು ಹೆಂಗಸ್ರಿಗೆ ಬಂದಿದ್ದೆ, ಅವ್ರು ಬಂದಾಗ ಅವ್ನು ನೋಡೋದ್ನು. ಇಷ್ಟ ಆಗಿತ್ತು ಸರ್. ಅವರು ನಮ್ಮದು ಕಟ್ಗೆನಲ್ಲಿ, ಅವ್ರದ್ದು ನಂದನವನ ಯಾವಾಗಲೂ ಇದೆ. ಯಾವ ಪಂಚಾಯಿತಿ? ಮಿಟ್ಟಳ್ಳಿ ಪಂಚಾಯಿತಿ. ನಮ್ಮದು ಮಿಟ್ಟಳ್ಳಿ ಪಂಚಾಯತಿ. ಮಿಟ್ಟಳ್ಳಿ ಪಂಚಾಯಿತಿ. ಏನಿದು ನಿಮ್ಮ ದ್ವೇಷನ ಇಲ್ಲ ರಾಜಕೀಯವಾಗಿ? ದ್ವೇಷನೇ ಸರ್ ಇದು, ಯಾವಾಗಲೂ ದ್ವೇಷನೇ ನಮ್ಮ ಕಡೆಯಿಂದ. ಯಾವಾಗೂ ಮತ್ತೆ ಬೇರೆಯವ್ರ ಕಡೆ ಎಲ್ಲ ಫೋನ್ ಮಾಡಿಸೋದು, ನೀನು ಎಷ್ಟು ನಿಮ್ಗೆ ನೋಡ್ತೀನಿ, ನಿಮ್ಮದು ಜಮೀನು ವಿಚಾರನ ಜಮೀನು ವಿಚಾರನ ಜಮೀನು ವಿಚಾರನೇ ಅದು. ಪಕ್ಕದಾಗಿರೋದು ಅಕ್ಕಪಕ್ಕದಾಗೆ ಇರೋದ್ರಿಂದ ಅವ್ರು ಬೇರೆ ನಮ್ಗೆ ಬೇರೆ. ಈ ಥರ ಎಲ್ಲ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸೋದು, ನೀನೆಷ್ಟು ನಿನ್ನ ಕತೆ ನೋಡ್ತೀನಿ, ಎಲ್ಲಿ ಬರ್ತೀವಿ ಬಾರೋ ಅದು ಇದು ಅನಿಸೋದು, ಆ ಥರ ಎಲ್ಲ ಜೀವ ಬೆಳಿಗ್ಗೆ ಆಗ್ತದೆ.